ವೀಕ್ಷಕರೇ, ಯುಕೆ ಆಲ್ರೌಂಡರ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ಪ್ರಪಂಚದಲ್ಲಿ ನಡೆಯುವ ಎಲ್ಲ ಘಟನಾವಳಿಯ ಹಿಂದೆಯೂ ವಿಜ್ಞಾನವೇ ನಿಂತಿದೆ ಅಂತ ಮನುಷ್ಯ ನಂಬುತ್ತಾನೆ. ಈ ಜಗತ್ತು ಆಧುನಿಕೀಕರಣ ಆಗೋಕ್ಕೂ ಮುಂಚೆ ಹಾಗೂ ಆಧುನಿಕೀಕರಣ ಆದ ನಂತರ ನಾವು ಯೋಚಿಸಿದರೆ ತಂತ್ರಜ್ಞಾನ ಹೇಗೆ ಮುಂದುವರೆದಿದೆ ಎಂಬುದು ನಾವು ನೋಡುತ್ತಿದ್ದೇವೆ. ಮಾನವ ಇಷ್ಟೆಲ್ಲ ಮುಂದುವರೆದರೂ ಕೂಡ ಈಗಿನ 21ನೇ ಶತಮಾನದಲ್ಲಿ ತರ್ಕಕ್ಕೆ ನಿಲುಕದ ವಿಷಯಗಳು ಹಾಗೂ ನಿಗೂಢತೆಗಳು ವಿಜ್ಞಾನಕ್ಕೂ ಭೇದಿಸಲಾಗದ ಸವಾಲನ್ನು ಒಡ್ಡುತ್ತಿವೆ. ಉದಾಹರಣೆಗೆ, ಅಂತಹದೇ ಒಂದು ವಿಸ್ಮಯಕಾರಿ ಜಾಗಕ್ಕೆ ನಾವಿಂದು ಬಂದಿದ್ದೇವೆ. ಚಿಗಳಿ ಅಂತ ಒಂದು ಊರಿಗೆ ಬಂದಿದ್ದೇವೆ. ಒಂದು ಗ್ರಾಮ ಇದು, ಮುಂಡಗೋಡ ಹತ್ರ ಇರೋ ಒಂದು ಗ್ರಾಮ. ನೋಡ್ಬೋದು ಇಲ್ಲಿ ಶ್ರೀ ಶ್ರೀ ದೀಪನಾಥೇಶ್ವರ ದೇವಸ್ಥಾನ ಅಂತ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದಲ್ಲಿ ಈ ದೇವಸ್ಥಾನ ಬರುತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯುಕೆ ಆಲ್ರವರ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಚಿಗಳಿ ಅಂತ ಒಂದು ಊರಿಗೆ ಬಂದಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನಲ್ಲಿ ಒಂದು ಹಳ್ಳಿ ಇದು ಚಿಗಳಿ ಅಂತ. ಇಲ್ಲಿ ಸುಮಾರು 44 ವರ್ಷಗಳಿಂದ ದೀಪಗಳು ಉರುತ್ತಾ ಇದ್ದಾವೆ. ಒಬ್ಬರು ಅಜ್ಜಿ ಶಾರದಮ್ಮ ಅಂತ ಒಬ್ಬರು ಅಜ್ಜಿ ಒಂದು 44 ವರ್ಷಗಳ ಹಿಂದೆ ದೀಪಗಳನ್ನು ಇಲ್ಲಿ ಹಚ್ಚಿ ಹೋಗಿದ್ರಂತೆ. ಸೊ ಇವತ್ತಿನವರೆಗೂ ಅದು ಎಣ್ಣೆ ಮತ್ತು ಬತ್ತಿ ಇಲ್ಲದೆ 44 ವರ್ಷಗಳಿಂದಲೂ ದೀಪ ಉರಿತಾನೆ ಇವೆ. ಸುಮಾರು ಜನ ಬಂದು ಇಲ್ಲಿ ಟೆಸ್ಟ್ ಕೂಡ ಮಾಡಿದ್ದಾರಂತೆ. ಅವರು ಕೂಡ ದೀಪಗಳನ್ನು ಇಟ್ಟು ಬೇರೆ ದೀಪಗಳನ್ನು ಇಟ್ಟು ಉರಿಸಿ ಚೆಕ್ ಮಾಡಿ ಹೋದರು. ಅವ್ರ ದೀಪ ಆರಿ ಹೋದವಂತೆ, ಆದರೆ ಇಲ್ಲಿರೋ ದೀಪಗಳು ಆರಲಿಲ್ಲಂತೆ. ಸುಮಾರು 44 ವರ್ಷಗಳಿಂದ ಈ ದೀಪ ಉರಿತಾನೆ ಇವೆ. ಅದು ಯಾವ ರೀತಿ ಉರಿತಾ ಇವೆ ಒಳಗಡೆ ಹೋಗಿ ನೋಡೋಣ ಬನ್ನಿ. ಇವೆ ಮೂರು ದೀಪಗಳು. ನೀವು ಹೆಚ್ಚಿನ ಮಾಹಿತಿ ಏನಾದರೂ ಇಲ್ಲಿ ಬಂದಾಗ, ಒಂದು ವೇಳೆ ನೀವು ಏನಾದರೂ ಈ ಪ್ಲೇಸ್ನಲ್ಲಿ ಏನಾದರೂ ಓಡಾಡ್ತಾ ಇದ್ರೆ, ಒಂದು ವೇಳೆ ಈ ಕಡೆ ಏನಾದ್ರು ಬಂದಿದ್ರೆ ಸರ್ ಇರ್ತಾರೆ, ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ಇವರು ನಿಮ್ಗೆಲ್ಲ ಮಾಹಿತಿನ ಹೇಳ್ತಾರೆ. ಅವರು ಸಂಬಂಧಿಗಳಂತೆ ಅವರು ಈ ದೇವಸ್ಥಾನ ಎಲ್ಲ ನೋಡ್ಕೊಂತ ಇದ್ದಾರೆ. ಅವರು ದೇವಸ್ಥಾನ ಒಳಗಡೆ ಈ ರೀತಿ ಮಾಹಿತಿನ ಹಾಕಿದ್ದಾರೆ. ದೀಪಗಳನ್ನು ಹಚ್ಚಿದ ಶಾರದಮ್ಮ ಇವರೇ ಆ ದೀಪಗಳನ್ನು ಹಚ್ಚಿದ್ದಾರೆ. ತೋರಿಸ್ತೀನಿ ಆ ದೀಪ ಯಾವುದು ಹೇಗಿವೆ ಅಂತ. ಸರ್ ನಮಸ್ಕಾರ. ಸರ್ ಏನಿಲ್ಲ, ಒಂಚೂರು ಮಾಹಿತಿ ಹೇಳ್ಬೇಕಾಯ್ತು ನೀವು ಇದ್ರ ಬಗ್ಗೆ. ಹಾಂ ಸರ್, ಹೌದ್ರಿ. ಮೊದ್ಲು ಈ ಟೈಪ್ ಐತೇನ್ರಿ ಇದೆ? ಎಲ್ಲಾರು ಬಂದ್ ಹೋಗ್ಯಾರ ಹಂಗಂದ್ರೆ. ಎಷ್ಟು ವರ್ಷ ಮಾಡ್ರಿ? 44 ವರ್ಷ ಆದ್ರಿ. ವೀಕ್ಷಕರೇ ನೋಡ್ತಿರ್ಬೋದು, ಇವೇ ಮೂರು ದೀಪಗಳು. ಒಂದು ದೀಪ ಅಮ್ಮನವ್ರು ಹಚ್ಚಿದ್ರಂತೆ, ಈಗ ನೋಡಿದ್ರೆ ಶಾರದಮ್ಮನವ್ರು ಅಂತ ಅವ್ರು ಹಚ್ಚಿರೋದು. ಮೂರು ಅವ್ರು ಹಚ್ಚಿರೋದ್ರಿ, ಪವಾಡನ ಅನ್ಬೋದು ಬಿಡ್ರಿ ಸರ್. ಹಂಗ ಸುಮ್ನ ಸಭೆಗೆ ಹಚ್ಚಿಟ್ಟದ್ದು ಮನಿ ಬೆಳಕಿಗೆ ಅಂತ. ಮನಿ ಬೆಳಕಿಗೆ ಅಂತ. ಆನಂತರ ಮತ್ತ ಅವ್ರ ಎಣ್ಣೆ ಹಾಕಿಲ್ಲ, ಬತ್ತಿ ಹಾಕೋಗಿಲ್ಲ. ಸುಮಾರು ವರ್ಷ ದೀಪ ಹಚ್ಚಿಂದ ಒಂದ್ 15-16 ವರ್ಷ ಇದ್ರು ಇದ್ರಿ. 94 ಎಲ್ಲ ಮಂದಿ ಗೊತ್ತೈತಿ. 94 ಇವ್ರ ಹೇಳ್ತಾರ.
ಸುಮಾರು 5 ವರ್ಷಗಳ ಹಿಂದೆ ಈ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಈ ಟೈಪ್ 5 ವರ್ಷಗಳ ಹಿಂದೆ ನಮ್ಮನೆ ಈ ಟೈಪ್ ಇತ್ತು. ಈ ಟೈಪ್ 50 ವರ್ಷಗಳ ಹಿಂದೆ ಈ ಟೈಪ್ ಮನೆ ಇತ್ತು. ಆಮೇಲೆ ಈ ತರ ಮಾಡಿದ್ರ ಪೂರ್ತಿ ಮಾಹಿತಿನ ಈ ಫೋಟೋದಲ್ಲಿ ತೋರಿಸಿದ. ಇದ್ಯಾರು ಹೆಂಗ್ ಆಗ್ತಿರ್ಬೋದು ಏನಂತ ಯಾರ ತನಿಖೆ? ಹೂನ್ರಿ ಹೂನ್ರಿ ದೈವಶಕ್ತಿ ಈಗ ಯಾರ ದೈವಶಕ್ತಿ ನಂಬಲ್ಲ ಅಂತಾರಲ್ಲ, ಮತ್ತೆ ಉದಾಹರಣೆ ರೀ ಇದು. ಒಂಚೂರು ಅಳಕಡೆ ನೋಡ್ರಿ, ಹಂಗ ನೋಡಿದ್ರಲ್ಲ ಅಭಿಷೇಕ್ರೆ, ಜಗತ್ತು ಎಷ್ಟು ಮುಂದೆ ಹೋದ್ರು ಈ ಮೂಢನಂಬಿಕೆ ಅದು ಇದು ಅಂತ ಹೇಳ್ತಾ ಹೋಗ್ತಾರೆ. ಮೂಢನಂಬಿಕೆ ಅನ್ನೋರಿಗೆ ಇದು ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಅದು ಹೇಗೆ ಸಾಧ್ಯ, ಸುಮಾರು 44 ವರ್ಷಗಳಿಂದ ದೀಪ ಈ ಎಣ್ಣೆ ಮತ್ತು ಬತ್ತಿ ಇಲ್ಲದೆ ಹೇಗೆ ಉರಿಯುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನೀವೇನಾದರೂ ಈ ಸೈಡ್ ಮುಂಡ್ಗೋಡ್ ಸೈಡ್ ಏನಾದರೂ ಬಂದರೆ, ಮುಂಡ್ಗೋಡಿಂದ ಕೇವಲ ಒಂದು 7-8 ಕಿಲೋಮೀಟರ್ ಆಗ್ಬೋದು. ಯಾರಾದರೂ ಹೇಳ್ತಾರೆ ಚಿಗಳಿ ದೀಪಗಳಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಈ ಕಡೆ ಏನಾದರೂ ಹೋಗ್ತಾ ಇದ್ರೆ ನೀವು ಒಂದು ಸಲ ಭೇಟಿ ಕೊಟ್ಟು ಈ ದೀಪಗಳನ್ನು ನೋಡ್ಬೋದು. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಅದ್ಭುತ ಸ್ಥಳದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಸಿ ಯು. ಬಂಕಾಪುರದಿಂದ ಮುಂಡ್ಗೋಡಕ್ಕೆ ಹೋಗುವ ಒಂದು ಇಲ್ಲೊಂದು ದಾರಿ ಇರುತ್ತೆ. ಈ ದಾರಿ ಮಧ್ಯದಲ್ಲೇ ಒಂದು ಕ್ರಾಸ್ ಬರುತ್ತೆ. ಇಲ್ಲಿ ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಈ ಟೆಂಪಲ್ ಇದೆ. ಇದು ಸಣ್ಣವಳ್ಳಿ ಅಂತ ಒಂದು ಮಾರ್ಕ್ ಮಾಡಿದ್ದಾರೆ. ಈ ಕ್ರಾಸ್ ನಿಂತರ ನೀವು ಹೋದರೆ ಆ ಚಿಗಳಿ ಗ್ರಾಮನ ತಲುಪ್ಬೋದು.